ರಾಯಚೂರು ಲೋಕಸಭಾ ಸದಸ್ಯರಾದ ರಾಜಾ ಅಮರೇಶ್ ನಾಯಕ್ ರವರ ಶಿಫಾರಸಿದ ಮೇರೆಗೆ ಕೇಂದ್ರ ಸರ್ಕಾರ ಆದೇಶದ ಮೇರೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಶ್ರೀಕೃಷ್ಣ ರಾಠೋಡ್ ಇವರನ್ನ ರಾಯಚೂರು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ನಾಮನಿರ್ದೇಶಿತ ಸದಸ್ಯರೆಂದು ನೇಮಿಸಿದ್ದಕ್ಕೆ ಇಂದು ರಾಜಾ ಅಮರೇಶ್ ನಾಯಕ್ ಅವರಿಗೆ ಅವರ ಗುರುಗುಂಟ ನಿವಾಸದಲ್ಲಿ ಶ್ರೀಕೃಷ್ಣ ರಾಠೋಡ್ ಅವರು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯರಾದ ಜಗನ್ನಾಥ ಕುಲಕರ್ಣಿ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷರಾದ ಶ್ರೀ ನಾರಾಯಣಪ್ಪ ನಾಯಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜೀವಲೆಪ್ಪ ನಾಯಕ್ ಶಶಿಕಾಂತ್ ಗಸ್ತಿ ನಾಗರಡ್ಡೆಪ್ಪ ನಾಯಕ್ ಈಚನಾಳ್ ಹಾಗೂ ಸಮಾಜದ ಬಂಧುಗಳು ಪಾಲ್ಗೊಂಡಿದ್ದರು ನನ್ನ ಬಂಜಾರ ಸಮಾಜ ರೂಪಿಸೋದಕ್ಕೆ ಅವರಿಗೆ ತುಂಬಾ ತುಂಬಾ ನಮ್ಮ ಸಮಾಜದವರಿಂದ ಹಾಗೂ ನನ್ನಿಂದ ಧನ್ಯವಾದಗಳನ್ನು ಹೇಳುತ್ತಾ ತಾವುಗಳು ಇಂದು ನನ್ನನ್ನು ನಾಮನಿರ್ದೇಶನ ಮಾಡಿದಕ್ಕೆ ತುಂಬಾ ಸಂತೋಷ ಉಂಟಾಗಿದೆ ಕಾರಣ ಸನ್ಮಾನರಿಗೆ ತಾವು ಹೇಳಿದಂತ ಸನ್ಮಾರ್ಗದಲ್ಲಿ ನಾನು ನಡೆದುಕೊಂಡು ಹೋಗುತ್ತೇನೆ ಹಾಗೂ ತಾವು ಹೇಳಿದಂತ ಕೆಲಸವನ್ನು ಕೂಡ ನಾನು ಸರಿಯಾದ ರೀತಿಯಿಂದ ನಿಭಾಯಿಸಿಕೊಂಡು ಹೋಗುತ್ತೇನೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ವೀಕ್ಷಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।